ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಹಾಗೆ ತುಂಬ ದಿನ ಆಗಿತ್ತು ಒಂದು ವ್ಲಾಗ್ನ ಮಾಡಿ, ಯಾವುದೇ ರೀತಿಯಾದಂಥ ಒಂದು ವೀಡಿಯೋಸು ವ್ಲಾಗು ಏನೂ ಹಾಕಿರಲಿಲ್ಲ ಫ್ರೆಂಡ್ಸ್. ಅದೇ ಅಮ್ಮನ ಮನೆ ವ್ಲಾಗೇ ಎಂಡ್ ಆಗಿತ್ತು. ಅಮ್ಮನ ಮನೆಯಲ್ಲೇ ಇದ್ದೆ ಆರಾಮಾಗಿ, ಅದೇ ಸ್ವಲ್ಪ ಮೈಗೆ ಹುಷಾರಿರಲಿಲ್ಲ ಅದಕ್ಕೆ ಅಂತ ಹೋಗಿದ್ದು. ಹಾಗಾಗಿ ಆರಾಮಾಗಿ ರೆಸ್ಟ್ ಮಾಡಿ ಎಲ್ಲರ ಜೊತೆ ಇದ್ದು ಟೈಮ್ ಸ್ಪೆಂಡ್ ಮಾಡಿದೆ. ಅದರಲ್ಲೂ ಚೆನ್ನಾಗಿರುವಂಥ ಕೆಲವೊಂದು ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಇನ್ಮೇಲೆ ರೆಗ್ಯುಲರಾಗಿ ವ್ಲಾಗ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ಬನ್ನಿ, ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗೆಯೇ ಯಾರೆಲ್ಲ ನಾನು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಿಕ್ಕ ಚಾನಲ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ. ಇದು ಫ್ರೆಂಡ್ಸ್ ಅಮ್ಮನ ಮನೆಯದೇನೆ. ನಾನು ನಾಳೆ ಊರಿಗೆ ಹೋಗಬೇಕು ಅನ್ನೋ ಹಾಗೆ ಹುಣ್ಣಿಮೆ ದಿನ ನಮ್ಮದು ಸೀಗೆ ಬೆಟ್ಟದ ಮೇಲೆ ಪೂಜೆ. ಇದು ನಮ್ಮೂರಿಂದೇ ಪೂಜೆ ಇರುತ್ತೆ, ಪ್ರತಿ ಹಳ್ಳಿಗೂ ಒಂದೊಂದು ಹುಣ್ಣಿಮೆ ದಿನ ಪೂಜೆ ಕೊಡ್ತಾರೆ. ಅಲ್ಲಿಗೆ ಹೋಗ್ತಾ ಇದ್ವಿ, ನಮ್ಮ ಮನೆಯವರು ಬರ್ತೀನಿ ಅಂತ ಹೇಳಿದರು ಪೂಜೆಗೆ ಹೋಗಿ ಅಲ್ಲಿಂದ ಹೋಗೋಣಂತೆ ಅಂತ. ಆದರೆ ಒಂದು ಸಾವಿತ್ತು ಅಂತ ಹೇಳ್ಬಿಟ್ಟು ಅವ್ರು ಬರೋಕ್ಕಾಗಲಿಲ್ಲ. ನಾನು ನಮ್ಮೂರು ಊರಿಂದನೇ ಒಂದು ಟ್ರ್ಯಾಕ್ಟರ್ ಮಾಡ್ಕೊಂಡು ಹೋಗಿದ್ರು. ಅಲ್ಲಿ ನಾನು ಅಮ್ಮ ತಂಗಿ ಎಲ್ಲರೂ ಹೋಗಿದ್ವಿ. ಅಲ್ಲಿದು ಒಂದು ತುಂಬ ಹುರಿ ಬಿಸಿಲು, ಎಲ್ಲರೂ ನಮ್ಮೂರು ಎಲ್ಲರೂ ಹೆಂಗಸ್ರುಗಳು ಸೆರ್ಗೊತ್ಕೊಂಡು ಕೂತ್ಕೋಬಿಟ್ಟಿದ್ದಾರೆ. ಎಲ್ಲರ ಜೊತೆ ಗಾರಲ್ಲಿ ಹೋಗಿದ್ದಿದ್ರೆ ಇಷ್ಟು ಮಜಾ ಇರ್ತಿರ್ಲಿಲ್ಲ ಅನಿಸುತ್ತೆ. ಬೆಟ್ಟ ಹತ್ತುವಾಗ ಆ ಬಿಸಿಲಲ್ಲಿ ಫುಲ್ ಓಪನ್ ಆಗಿರುತ್ತಲ್ವ ಟ್ರ್ಯಾಕ್ಟ್ರಲ್ಲಿ, ತುಂಬ ಚೆನ್ನಾಗಿತ್ತು. ಮಕ್ಕಳು ಕೂಡ ಬಂದಿದ್ದರು, ನಾನು ತಂಗಿ ಹೊಡ್ತಾ ಇದ್ವಿ, ಎಲ್ಲರೂ ಮುಂದೆ ಹೋಗಿಬಿಟ್ಟಿದ್ರು. ನಾವು ಇಳಿದು ಮಕ್ಕಳು ಇಳಿಸ್ಕೊಂಡು ಹೋಗೋಷ್ಟರೊಳಗೆ ಎಲ್ಲರೂ ಹೋಗಿಬಿಟ್ಟಿದ್ದಾರೆ. ಬನ್ನಿ, ಇದಕ್ಕೆ ಎರಡನೇ ಸಲ ನಾನು ಇದನ್ನು ತೋರಿಸ್ತಾ ಇರೋದು. ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಪ್ರವಾಸಿ ತಾಣ ಹಾಸನಲ್ಲಿ ಇದು ಒಂದು ಕೂಡ. ಪ್ರತಿ ತಿಂಗಳು ಹುಣ್ಣಿಮೆ ದಿನ ಪೂಜೆ ಇದ್ದೇ ಇರುತ್ತೆ. ಹುಣ್ಣಿಮೆ ದಿನ ಪೂಜೆ ಇಲ್ಲ ಅಂದರೆ ನೀವು ಹಾಗೇನೂ ಹೋಗಿ ನೋಡ್ಕೊಂಬರ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇತ್ತೀಚಿಗಂತೂ ನಾವು ಚಿಕ್ಕೋರಿಂದ ಬರೋವಾಗ ಇಷ್ಟೊಂದು ಚೆನ್ನಾಗಿ ಅಂದರೆ ಮಾಡಿಸಿರಲಿಲ್ಲ. ಇವಾಗೆಲ್ಲನೂ ತುಂಬ ಮಂಟಪದಿಂದ ಹಿಡಿದು ಗೋಪುರ ಎಲ್ಲವನ್ನು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಓಸಲ ಹೋದಾಗ ನಿಮಗೆ ನೋಡಿರ್ಬೋದು, ಇನ್ನೂ ಕೆಲಸ ನಡೀತಾ ಇತ್ತು. ಆದರೆ ಈ ಸಲ ಎಲ್ಲ ಕಂಪ್ಲೀಟಾಗಿ ಆಗಿದೆ, ಪೇಂಟಿಂಗ್ ಎಲ್ಲ ಮುಗಿದಿದೆ. ಹಾಗಾಗಿ ವಿಡಿಯೋನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಜನ ಇದ್ದಾರೆ. ಇತ್ತೀಚೆಗೆ ಅವಾಗೆಲ್ಲ ಇಷ್ಟು ಜನನೇ ಇರ್ತಿರಲಿಲ್ಲ, ಈಗ ತುಂಬ ಜನ ಇದ್ದಾರೆ. ಮೇಲೋಗೋಕ್ಕೂ ಕೂಡ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಬನ್ನಿ, ಬೆಟ್ಟದ ಮೇಲೆ ಏನೇನಾಯಿತು, ಹೇಗೆಲ್ಲ ಆಟ ಆಡಿದ್ವಿ, ಅದೆಲ್ಲವನ್ನು ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಬನ್ನಿ, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಅಂತ. ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಅಂತ ಹೊರಡ್ತಾ ಇದ್ವಿ, ಊಟನೂ ನಾವು ಮುಗಿಸ್ಕೊಂಡು ಹೊರಟ್ವಿ. ಅಲ್ಲಿಂದ ನೆಕ್ಸ್ಟ್ ಡೇ ಊರಿಗೆ ಬಂದೆ ನಾನು ಇಲ್ಲಿಗೆ. ಅಲ್ಲಿಂದ ಏನೇನಾಯಿತು ಅಂತ, ಅಲ್ಲಿಂದ ನನ್ನ ಫ್ರೆಂಡ್ ಮದುವೆಗೆ ಹೋಗಿದ್ದೆ, ಅದೆಲ್ಲವನ್ನು ಈ ವ್ಲಾಗಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ಫ್ರೆಂಡ್ಸ್. ಹಾಗೆಯೇ ನನ್ನ ಮಕ್ಕಳು ಅಮ್ಮನ ಮನೇಲಿ ಕೋಳಿಗೆ ಮೇವು ಹಾಕೋದು ಇದೆಲ್ಲ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ರು. ಇಲ್ಲಿಗೆ ಬಂದ ಕೂಡಲೇ ಅದೇ ಶುರು ಹಚ್ಕೊಬಿಟ್ಟಿದ್ದಾರೆ, ಮೇವು ತೊಗೊಬರೋದು, ಮನೆ ಹಿಂದೆ ಹಾಕೋದು, ಇದೇ ಕೆಲಸ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಎದ್ದಿದ ತಕ್ಷಣ ಅದೇ ಮಾಡ್ತಾ ಇದ್ದಾರೆ. ತೋರಿಸ್ಬೇಕು ಅನ್ನಿಸ್ತು ಫ್ರೆಂಡ್ಸ್. ಹಾಗೆಯೇ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ. ದೊಡ್ಡೋಳ್ಗಿಂತ ಚಿಕ್ಕೋಳಿಗೆ ಜಾಸ್ತಿ ಕೋಳಿ ಆಡು ಹಸುಗಳು ಅಂದರೆ ಭಾಳ ಪ್ರೀತಿ.
ಮೇವು ತರೋದು ಹಾಕೋದು ಪ್ರತಿ ದಿನ ಇವಳೇನೆ ಮೇವು ಹಾಕೋದು ಅವ್ರ ಅಜ್ಜಿ ಜೊತೆ. ಟೈಮಿಂಗ್ಸ್ ನೋಡ್ಕೊಂಬಿಟ್ಟಿರ್ತಾಳೆ, ರೆಡಿ ಇರ್ತಾಳೆ, ಅಜ್ಜಿ ಬಾ ಅಜ್ಜಿ ಬಾ ಅಜ್ಜಿ ಬಾ ಅಂತ. ಹಾಗೆ ಎಲ್ಲವನ್ನು ಅವಳೆ ಚಿಕ್ಕ ಮಗ ಅಂದರೆ ಒಂದೊಂದು ವರ್ಷಕ್ಕೂ ತುಂಟಾಟಗಳು ಕಡಿಮೆ ಆಗ್ತವೆ, ಬೆಳೀತಾ ಬೆಳೀತಾ ತುಂಟಾಟಗಳು ತುಂಬ ಕಡಿಮೆ ಆಗ್ತವೆ. ಯಾಕಾದರೂ ಬೆಳೆದ್ಬಿಟ್ರು ಅನಿಸ್ಬಿಡುತ್ತೆ ಮಕ್ಕಳು. ಆದರೆ ಚಿಕ್ಕ ಅದು ನೋಡ್ಕೊಳ್ಳುವಾಗ ಎಷ್ಟೊತ್ತಿಗೆ ದೊಡ್ಡವಾಗ್ತಾವೆ ಅನ್ಸುತ್ತಾ ಇರುತ್ತೆ. ನನ್ನ ಮಕ್ಕಳು ಕೂಡ ಹಾಗೇ ಹಾಗೇ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಕೋಳಿಗಳಿಗೆ ಮೇವು ಹಾಕೋದು. ತೋಟಕ್ಕೂ ನಾನು ಬಂದಾಗಿಂದ ಬಂದಿರಲಿಲ್ಲ, ಹಾಗೆ ಸ್ವಲ್ಪ ಒಡ್ಡಾಡ್ಕೊಂಡು ಬರೋಣ ಅಂತ ಒಡ್ಡಾಡ್ತಾ ಇದ್ದೆ. ಇತ್ತೀಚೆಗೆ ಯಾಕೋ ಆ ವ್ಲಾಗ್ನ ಏನಾದರೂ ಇಂಟ್ರೆಸ್ಟಿಂಗ್ ವ್ಲಾಗು ಏನಾದರೂ ಕ್ರಿಯೇಟಿವಿಟಿ ಆಗಿರಬೇಕು ಅಂತ ತುಂಬ ಟ್ರೈ ಮಾಡ್ತೀನಿ, ಬಟ್ ಇವಾಗ ಆಗ್ತಾಯಿಲ್ಲ. ಯಾಕೋ ಗೊತ್ತಿಲ್ಲ, ಏನು ಮಾಡೋಕ್ಕೂ ಆಗ್ತಿಲ್ಲ. ಇರೋ ವ್ಲಾಗ್ನೂ ಎಡಿಟ್ ಮಾಡಾಕೋಕ್ಕೂ ತುಂಬ ಏನೋ ಒಂಥರ ಅನಿಸುತ್ತೆ. ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಯಾಕೆ ಅಂತ ಸ್ವಲ್ಪ ಕೆಲವೊಂದು ಹೇಳೋಕ್ಕಾಗದೇ ಇರೋಷ್ಟು ಸಿಚುವೇಶನ್ ಇರುತ್ತೆ. ಅದರಲ್ಲೂ ನನಗೆ ಇಷ್ಟ ಆಗಿರೋಂಥದ್ದನ್ನು ಸ್ವಲ್ಪ ಟ್ರೈ ಮಾಡಿ ಹಾಕ್ತಾ ಇದ್ದೀನಿ. ಈಗಿನ ಇಂಟ್ರೆಸ್ಟಿಂಗ್ಗೋಸ್ಕರ ನಾನು ಕೂಡ ಏನಾದರೂ ಮಾಡಬೇಕು ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ. ನೋಡೋಣ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಇಷ್ಟ ಆಗೋಂಥ ವ್ಲಾಗ್ನ ಎಡಿಟ್ ಮಾಡಿ ನಿಮಗೆ ಇಷ್ಟ ಆಗೋ ಥರನೇ ಹಾಕ್ತೀನಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ಇದೇನಂತ ಹೇಳ್ತೀನಿ, ಇದು ನನ್ನ ಚಿಕ್ಕ ಮಾವ ಅವ್ರ ಮನೇಲಿ, ನನ್ನ ಮೈದಿನವರು, ಅವರು ಮಗಳಿಗೆ 9 ಮಂತ್ಸ್ದು ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳದು ಮಾಡಿದ್ದಾರೆ, ಈ ತಿಂಗಳದು ಕೂಡ ಮಾಡ್ತಾಯಿದ್ರು. ಅದು ಅವಳದು ಅವರಮ್ಮನ ಬರ್ಡೇ ಕೂಡ ಇತ್ತು, ಹಾಗಾಗಿ ಅವತ್ತೇ ಮಾಡ್ತಾ ಇದ್ದಾರೆ. ಅಲ್ಲೇ ಹೋಗಿದ್ವಿ, ಕರೆದಿದ್ರು ಅಂತ ಹಾಗೆ ನೋಡ್ತಾ ಇದ್ದೆ, ತೋರಿಸ್ತಾ ಇದ್ದೆ ನಿಮಗೆ. ಏನಾದರೂ ಹೊಸ್ದಾಗಿ ಐಡಿಯಾ ಮಾಡೋರಿಗೆ ಏನು ಮಾಡೋದು ಏನು ಮಾಡೋದು ಅಂತ ಗೊಂದಲ ಇರೋರಿಗೆ, ಇದು ವೈಟ್ ಪಂಚೆ, ಅದ್ರ ಮೇಲೆ ಜೋಳನ ಬಿಡಿಸಿರೋಂಥ ಜೋಳನ ಹಾಕ್ತಾ ಇದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇತ್ತು, ಫೋಟೋನು ಕೂಡ ತುಂಬ ಚೆನ್ನಾಗಿ ಬಂದವು. ಎಲ್ಲ ಥರದ್ರಲ್ಲೂ ಮಾಡಿದ್ದಾರೆ, ಡ್ರೈ ಫ್ರೂಟ್ಸ್ ಬಳಸ್ಕೊಂಡು, ಕಲ್ಲಂಗಡಿ ಬಳಸ್ಕೊಂಡು, ಡೈಪರ್ಸು, ಕ್ರೀಮ್ ಪೌಡರ್ ಎಲ್ಲ ಬಳಸ್ಕೊಂಡು ಮಾಡಿದ್ದಾಳೆ. ಇದೊಂದು ಇರಲಿ ಅಂತ ಮಾಡಿಸ್ತಾ ಇದ್ಲು, ತುಂಬ ಚೆನ್ನಾಗಿ ಅನ್ನಿಸ್ತು ನನ್ನ ಮಕ್ಳಿಗೆ. ನನ್ನ 2 ಮಕ್ಳಿಗೂ ನನಗೆ ಆ ಥರ ಐಡಿಯಾನೇ ಬರಲಿಲ್ಲ. ಇದೆಲ್ಲ ಇವಾಗ ಟ್ರೆಂಡಿಂಗ್ ಇರೋದು, ಅವಾಗ ಅಷ್ಟು ಇರಲಿಲ್ಲ. ಇದ್ದಿದ್ರೆ ಮಾಡ್ಬೋದಿತ್ತು, ಏನು ಕಷ್ಟ ಏನಿಲ್ಲ. ಏನು ಇದೊಂದು ಟ್ರೆಂಡ್ ಅವಾಗ ಇತ್ತೀಚೆಗೆ ಸ್ಟಾರ್ಟ್ ಆಗಿರೋದು, ಹಾಗಾಗಿ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಿಮ್ಮ ಜೊತೆ ಏನಾದರೂ ಯಾರಿಗಾದರೂ ಒಂಚೂರು ಹೆಲ್ಪ್ ಆಗ್ಬೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆಲ್ಲ ಫೋಟೋಸ್ ತೆಗಿತಾರೆ ಅಂತ ನೋಡೋಣ. ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಲ್ವ ಡ್ರೆಸ್ಗು, ಅದಕ್ಕೂ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು. ಹಾಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಪಾಪು. ಕುತ್ಕೊಂಡು ಸ್ವಲ್ಪ ಮಲ್ಕೊಂಡು ಸ್ವಲ್ಪ ಹಾಗೆ ಆ ಕಡೆ ಮಲ್ಕೊಂಡು ಹೀಗೆಲ್ಲ ಫೋಟೋಸ್ ತೆಗೆದಿದ್ದಾಯಿತು ಫ್ರೆಂಡ್ಸ್. ನಮ್ಮಲ್ಲಿ ಕೇಕ್ ಕಟ್ ಮಾಡಿಸಿ ಹೊರಟ್ವಿ. ಅಲ್ಲಿಂದ ಬೆಳಗ್ಗೆ ನಾನು ಫ್ರೆಂಡ್ ಮದುವೆ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೊರಟಿದ್ದೆ. ಇಲ್ಲಿರೋವಾಗ ಹೋಗೋಣ, ಅಂಗಡಿ ಹತ್ರ ಹೋದರೆ ಯಾವ ಮದುವೆಗೂ ಹೋಗೋಕ್ಕಾಗಲ್ಲ ಅಂತ, ಇದೊಂದು ಫಂಕ್ಷನ್ ಸಿಗ್ಬೋದು ಅಂತ ಹೋಗಿದ್ದೆ. ನಾನು ಮತ್ತು ನನ್ನ ಮಗಳು ಹೋಗಿದ್ವಿ ಗಿಫ್ಟ್ ಅಂಗಡಿಯಲ್ಲಿ.
ಏನಾದರೂ ಒಂದು ಗಿಫ್ಟ್ ತೊಗೊಳ್ಳೋಣ ಅಂತ ಅವಳನ್ನ ಇಟ್ಕೊಂಡು ಸಿಟಿ ಒಳಗೆಲ್ಲ ಹೋಗೋಕ್ಕಾಗಲಿಲ್ಲ. ಸದ್ಯ ಚೌಟ್ರಿ ಮುಂದೆನೇ ಒಂದು ಇರೋ ಅಂಗಡಿಯಲ್ಲಿ ತೊಗೊಂಡೆ. ಆ್ಯಕ್ಚುಲಿ ನನ್ನ ಮದುವೆ ಕೂಡ ಇದೇ ಚೌಟ್ರಿಯಲ್ಲೇ ಆಗಿದ್ದು. ಒಂದೊಂದು ಹೆಜ್ಜೆ ಇಟ್ಕೊಂಡು ಹೋಗೋವಾಗಲೂ ನಾನು ಫೋಟೋಶೂಟ್ ಮಾಡಿಸಿದ್ದು, ಶಾಸ್ತ್ರಗಳು ಮಾಡಿದ್ದು ಎಲ್ಲ ಕಣ್ಮುಂದೆ ಬರ್ತಾ ಇತ್ತು. ನಾನು ಅಮ್ಮಗೆ ಅದೇ ಥರ ಹೇಳ್ತಾ ಹೋಗ್ತಾ ಇದ್ದೆ, ಅಮ್ಮ ನೋಡು ಇದು ನಾನು ಮದುವೆ ಆಗಿದ್ದು, ನಾನು ಅಪ್ಪ ಮದುವೆ ಆಗಿದ್ದು, ಇದೇ ಚೌಟ್ರಿಲಮ್ಮ ಹಾಗೆ ಹೇಗೆ ಅಂತ. ಅವಳು ನಾನೇ ಗಿಫ್ಟ್ ಕೊಡ್ತೀನಮ್ಮ ಅವಳಿಗೆ ಅಂತ ಹೇಳ್ತಾ ಇದ್ಲು. ಅವಳು ಗಿಫ್ಟ್ ಅವಳಿಗೆ ಕೂಡ ಕೊಟ್ಟಳು. ಕೊಟ್ಬಿಟ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ನನ್ನ ಫ್ರೆಂಡ್ಸು 4 ಜನ ಬಂದಿದ್ರು, ಇನ್ನೂ ತುಂಬ ಜನ ಬರ್ತಾರೆ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಯಾರೂ ಬಂದಿರಲಿಲ್ಲ, ಎಲ್ಲರೂ ಅವ್ರ ಮಕ್ಳು ಎತ್ಕೊಂಡು ಬಂದಿದ್ದರು. ಅವ್ರನ್ನ ಇಟ್ಕೊಳ್ಳೋದೇ ಆಗ್ತಾ ಇತ್ತು ಅವ್ರ ಜೊತೆ ಎಲ್ಲ. ಮತ್ತು ಅದೇ ಹಳೆ ನೆನಪುಗಳು ಎಲ್ಲನೂ ಮಾತಾಡಿಕೊಂಡು ಅಲ್ಲಿಂದ ಊಟ ಮಾಡಿಕೊಂಡು ಹೊರಟ್ವಿ. ಫ್ರೆಂಡ್ಸ್ ಅಂದ್ರೇ ಹಾಗೆ ಅಲ್ವಾ, ರಿಲೇಟಿವ್ಸ್ನ ಎಷ್ಟೇ ಮೀಟ್ ಮಾಡ್ತಾಯಿದ್ರು, ತುಂಬ ವರ್ಷಗಳಾದಮೇಲೆ ಫ್ರೆಂಡ್ಸ್ನ ಮೀಟ್ ಮಾಡುವಾಗ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಯಾವ್ದು ಮಾತಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ. ಚೆನ್ನಾಗಿರ ಅಂದರೆ ಸಿಗೋ ಒಂದೊಂದು ಫಂಕ್ಷನ್ ಎಷ್ಟೋ ವರ್ಷಕ್ಕೆ ಒಂದೊಂದು ಸಲ ಫ್ರೆಂಡ್ಸ್ ಮದುವೆ ಆಗುತ್ತೆ. ಇನ್ನೊಂದೇನಾಗುತ್ತೆ, ಮಿಸ್ ಮಾಡ್ಕೋಬಿಡಿ ಯಾರೇ ಆದ್ರೂ, ಎಲ್ಲರೂ ಮಾತಾಡಿಸಿ ಸಿಗಿ, ಇವತ್ತಿರೋರು ನಾಳೆ ಇರೋದಿಲ್ಲ. ಹಾಗಾಗಿ ನಾನಂತೂ ನನ್ನ ಕೈಲಿ ಆದರೆ ನಾನು ಹೋಗೋ ಸಿಚುವೇಶನ್ ಬಂದರೆ ಮಾತ್ರ ಬಿಡೋದಿಲ್ಲ, ಹೋಗ್ತೀನಿ, ಎಲ್ಲರನ್ನು ಮೀಟ್ ಮಾಡ್ಕೊಂಬರ್ತೀನಿ. ನಮ್ಮನೆಯವರು ಬರ್ತೀನಿ ಅಂತ ಹೇಳಿದ್ರು, ಬರಲಿಲ್ಲ. ಅವರು ನನ್ನ ಚೌಟ್ರಿಗೆ ಬಿಟ್ಬಿಟ್ಟು ಅವ್ರು ನಾನು ಬರ್ತೀನಂತೆ ನೀನು ಹೋಗಿ ಬಾ ಅಂತ ಹೇಳಿಬಿಟ್ಟು ಹೋದರು. ಆಮೇಲೆ ಪಿಕ್ ಮಾಡ್ಕೊಂಡು ಮನೆಗೆ ಬಂದರು. ಅವ್ರಿಗಷ್ಟು ಇಷ್ಟ ಆಗಲ್ಲ, ನಿನ್ನ ಫ್ರೆಂಡ್ಸ್ ನನಗೇನು ಪರಿಚಯ ಇರೋದಿಲ್ಲ, ನಾನೇನು ಮಾಡಲಿಕ್ಕೆ ಕೂತ್ಕೊಂಡು ಹೋಗು, ನೀನು ಆರಾಮಾಗಿದ್ದು ಬಾ ಅಂತ ಕಳಿಸ್ತಾರೆ ಮಾತ್ರ. ಹಾಗಾಗಿ ಆ ಫ್ರೆಂಡ್ಸ್ ಇಷ್ಟೇ ಈ ಒಂದು ವ್ಲಾಗು ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಚಿಕ್ಕದಾಗಿದ್ದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂದ್ಕೊಂಡು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಹಾಗೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಿನ್ನ ಚಾನಲ್ನ ಬೆಳೆಸಿ. ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೊಂದು ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಯುಗಾದಿ ಹಬ್ಬದ ವ್ಲಾಗು, ಹಾಗೇ ನನ್ನ ಮಗಳು ಬರ್ಡೇ ಯುಗಾದಿ ಹಬ್ಬದ ದಿನವೇ ಇದೆ, ಅದಕ್ಕೋಸ್ಕರ ಕಾಯ್ತಾ ಇರಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಬಾಯ್.